ಎಕ್ಸಲೆನ್ಸ್ ಅಕಾಡೆಮಿ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10ನೇ ತರಗತಿಯ 3ನೇ ಪದ್ಯಪಾಠ ಸವಿಚೈತ್ರ ರಚನೆ ಮಾಡಿರುವ ಕವಿ ಬಸವರಾಜ ಸಾದರ ಪದ್ಯದ ಪ್ರವೇಶ ಕವಿ ಪರಿಚಯ ಹಾಗೂ ಪದ್ಯವನ್ನು ರಾಗವಾಗಿ ಹಾಡುವುದರ ಮೂಲಕ ಪದ್ಯದಲ್ಲಿ ಬಂದಿರುವಂತಹ ಹೊಸ ಪದಗಳು ಅಂದರೆ ಕಠಿಣ ಪದಗಳ ಅರ್ಥವನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಇಲ್ಲಿ ಪದ್ಯದ ಹೆಸರನ್ನು ನಾವು ನೋಡಿದಾಗ ಅದು ಸವಿಚೈತ್ರ. ಚೈತ್ರ ಮಾಸ ಎಂದಾಗ ಮರಗಳಲ್ಲಿ ಹೊಸ ಚಿಗುರು, ಹೊಸ ಹೂ, ಹೊಸ ಹಣ್ಣನ್ನು ನಾವು ನೋಡಬಹುದು. ಅದು ಪ್ರಕೃತಿಯ ಒಂದು ವರ್ಷದ ಆರಂಭ, ಋತುಮಾನದ ಆರಂಭ ಆಗಿರುತ್ತದೆ ಈ ಸವಿಚೈತ್ರ. ಸಾಮಾನ್ಯವಾಗಿ ಈ ಚೈತ್ರ ಮಾಸವು ನಾವು ಆಚರಿಸುವಂತಹ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಬರುವಂತಹ ಒಂದು ಋತುಮಾನವಾಗಿರುತ್ತದೆ. ಅಂತಹ ಪದ್ಯವನ್ನು ಬರೆದಂತಹ ಕವಿ ಬಸವರಾಜ ಸಾದರ. ಇಲ್ಲಿ ಪದ್ಯದ ಪ್ರವೇಶವನ್ನು ನೋಡಿದರೆ ವರ್ಷದ ಆರಂಭಕ್ಕೆ ಎಲ್ಲ ದಿನಗಳು ಶ್ರೇಷ್ಠವೇ, ಅಂದರೆ ಒಂದು ವರ್ಷ ಆರಂಭ ಮಾಡಬೇಕು ಅಂದರೆ ಆ ಒಂದು ವರ್ಷಕ್ಕೆ ಎಲ್ಲ ದಿನಗಳು ಕೂಡ ಶ್ರೇಷ್ಠವಾಗಿರುತ್ತವೆ, ಉನ್ನತವಾಗಿರುತ್ತವೆ. ಇಲ್ಲಿ ಪಾಶ್ಚಾತ್ಯರು ಜನವರಿ 1ನ್ನು ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸಿದರೆ ಭಾರತೀಯರು ಯುಗಾದಿಗೆ ಮಹತ್ವವನ್ನು ನೀಡುತ್ತಾರೆ. ಇಲ್ಲಿ ನಾವು ನೋಡಬಹುದು ಪಾಶ್ಚಾತ್ಯರು ಅಂದರೆ ಫಾರಿನರ್ಸ್, ಅಂದರೆ ಬೇರೆ ದೇಶದ ಒಂದು ಜನಗಳು ಜನವರಿ 1ನ್ನು, ನಮಗೆಲ್ಲ ಗೊತ್ತಿದೆ ಜನವರಿ 1ನ್ನು ಹೊಸ ವರ್ಷದ ಮೊದಲ ದಿನ ಎಂದು ಭಾವಿಸುತ್ತಾರೆ. ಆದರೆ ನಾವು ಭಾರತೀಯರು ಯುಗಾದಿಗೆ ಮಹತ್ವ ನೀಡುತ್ತೇವೆ. ಯುಗಾದಿ ಹಳತನ್ನು ಮರೆತು, ಅಂದರೆ ಹಳೆಯದನ್ನು ಮರೆತು ಹೊಸತನ್ನು ಒತ್ತು ತರುವ ಸಂಭ್ರಮದ ದಿನ, ಅಂದರೆ ಹೊಸ ಒಂದು ವಿಚಾರಗಳನ್ನು, ಹೊಸ ಆಲೋಚನೆಗಳನ್ನು, ಹೊಸ ಸೃಷ್ಟಿಯನ್ನು ಒತ್ತು ತರುವಂತಹ ಸಂಭ್ರಮದ ದಿನ ಅದಾಗಿರುತ್ತದೆ. ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತೇವೆ ಈ ಯುಗಾದಿಯ ದಿನದಂದು. ಯುಗಾದಿಯು ಚಾಂದ್ರಮಾನದ್ದೇ ಇರಲಿ, ಸೌರಮಾನದ್ದೇ ಇರಲಿ, ಅದು ಚೈತ್ರ ಮಾಸದಲ್ಲಿಯೇ ಬರುತ್ತದೆ. ಚೈತ್ರ ಎಂದರೆ ವಸಂತ, ವಸಂತ ಎಂದರೆ ಋತುಗಳ ರಾಜ ಎಂದು ಅರ್ಥ. ಈ ಋತುವಿನಲ್ಲಿ ಫಲ ಪುಷ್ಪಗಳು ಸಮೃದ್ಧವಾಗಿ ಬರುತ್ತವೆ, ಸಮೃದ್ಧವಾಗಿ ಬಿಡುವಂತಹ ಸಮಯ ಅದಾಗಿರುತ್ತದೆ. ವಸಂತವು ಕವಿಗಳ ಮೆಚ್ಚುಗೆ ಕಾಲವೂ ಕೂಡ ಹೌದು. ವಸಂತದ ಸೊಬಗನ್ನು ಬಣ್ಣಿಸದ ಕವಿಯೇ ಇಲ್ಲ. ಈ ವಸಂತ ಕಾಲದಲ್ಲಿ ಕವಿಗಳು ಹೆಚ್ಚಿನ ಕೃತಿಗಳನ್ನು ರಚನೆ ಮಾಡುತ್ತಾರೆ. ಅವರಿಗೆ ಪ್ರೇರಣೆ ಏನು ಎಂದರೆ ಪ್ರಕೃತಿ. ಈ ಒಂದು ವಸಂತವು ಕವಿಗಳ ಮೆಚ್ಚಿನ ಕಾಲವಾಗಿರುತ್ತದೆ. ವಸಂತದ ಸೊಬಗನ ಬಣ್ಣಿಸಿ ಬಣ್ಣಿಸದೆ ಬರೆದಂತಹ ಕವಿ ಇಲ್ಲ ಎಂಬುದಾಗಿದೆ ಇಲ್ಲಿನ ಅರ್ಥ. ಇನ್ನು ಕವಿಗಳ ನಿರೀಕ್ಷೆ ಸಂದೇಶಗಳು ಒಂದೇ ಆಗಿದ್ದರೂ ಕವಿ ಕಲ್ಪನೆ ಪದ ವಿನ್ಯಾಸಗಳಲ್ಲಿ ಹೊಸತನ ಇರುತ್ತದೆ, ಅಂದರೆ ಕವಿಯ ಕಲ್ಪನೆ ಪದ ವಿನ್ಯಾಸಗಳಲ್ಲಿ ಹೊಸತನ ಇರುತ್ತದೆ. ಪ್ರಸ್ತುತ ಕವಿತೆಯಲ್ಲೂ ಕೂಡ ಚೈತ್ರದ ಸೊಬಗನ ವರ್ಣಿಸಲಾಗಿದೆ. ಈ ಪದ್ಯದಲ್ಲಿಯೂ ಕೂಡ ಬಸವರಾಜ ಸಾದರ ಅವರು ಚೈತ್ರದ ವರ್ಣನೆಯನ್ನು ಮಾಡಿದ್ದಾರೆ. ಇನ್ನು ಕವಿಯ ಪರಿಚಯವನ್ನು ನೋಡೋಣ. ಪದ್ಯವನ್ನು ರಚನೆ ಮಾಡಿರುವಂತಹ ಕವಿ ಬಸವರಾಜ ಸಾದರ. ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ 1955ರಂದು ಜನಿಸಿದರು. ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ನಂತರ ಬಸವರಾಜ ಕಟ್ಟಮನೆಯ ಕಾದಂಬರಿಗಳು ವಿಷಯದ ಮೇಲೆ ಪ್ರೌಢ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ್ರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ವಿವಿಧ ಭಾರತೀಯ ನಿರ್ದೇಶಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವರು. ಇನ್ನು ಇವರು ಶಿಸಿಪಸರ ಸುತ್ತು ಇದೊಂದು ಕವನ ಸಂಕಲನ, ಹಾಗೆಯೇ ತಪ್ಪಂಡ ಇದೊಂದು ಕಥಾ ಸಂಕಲನ, ಹೊಸ ಆಲೋಚನೆ ಇದೊಂದು ವಿಮರ್ಶಾಕೃತಿ, ಮೃದುವಾಗಿ ಮುಟ್ಟು ಒಂದು ಪ್ರಬಂಧ ಮೊದಲಾದ ಕೃತಿಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಆಭಾ ಆಕಾಶವಾಣಿ ಸ್ಪರ್ಧೆ ಬಹುಮಾನ, ಜಯತೀರ್ಥ ರಾಜ ಪುರೋಹಿತ ಸ್ಮಾರಕ ಬಹುಮಾನ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನಗಳು ಬಂದಿವೆ. ಇವರ
ಸಿಸಿಪಸರ ಸುತ್ತು ಕವನ ಸಂಕಲನದಿಂದ ಪ್ರಸ್ತುತ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯದಲ್ಲಿ ಬಂದಿರುವಂತಹ ಟಿಪ್ಪಣಿ ಪದಗಳನ್ನು ಗಮನಿಸಿ. ಬೆಲ್ಲ ಬೇವಿಗೆ ಸೇರಿ ಎಂದರೆ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಹೇಗೋ ಹಾಗೆಯೇ ಯುಗಾದಿಯಂದು ಬೇವು ಬೆಲ್ಲವನ್ನು ತಿಂದು ಬರಲಿರುವ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಸಂಕಲ್ಪ ಮಾಡುವ ಒಂದು ಆಚರಣೆಯಾಗಿರುತ್ತದೆ. ಇನ್ನು ಸಿಸಿಪಸ್ ಅಂದರೆ ಈತ ಗ್ರೀಕ್ ದೊರೆ. ಪ್ರಾಣಾಪಾಯದಿಂದ 4 ಬಾರಿ ಪಾರಾಗಿ ಮೃತ್ಯುವನ್ನು ಗೆಲ್ಲಬೇಕೆಂದು ದೈವದ ಮೊರೆ ಹೋಗುತ್ತಾನೆ. ಆಗ ದೈವವು ಚೂಪಾದ ಬೆಟ್ಟದ ಮೇಲೆ ದೊಡ್ಡ ಬಂಡೆಯನ್ನು ನಿಲ್ಲಿಸು ಎಂದು ಹೇಳುತ್ತದೆ. ಆ ಪ್ರಯತ್ನದಲ್ಲಿ ರಾಜನು ನಿರಂತರವಾಗಿ ಪ್ರಯತ್ನಿಸುತ್ತಲೇ ಇದ್ದಾನೆ. ಸೋತರು ಆ ಕಾರ್ಯದಲ್ಲಿ ಈಗಲೂ ತೊಡಗಿದ್ದಾನೆ ಎಂಬುದು ಗ್ರೀಕರ ನಂಬಿಕೆ. ಅದಾಗಿದೆ ಸಿಸಿಪಸ್ ಪದದ ಟಿಪ್ಪಣಿ. ಇನ್ನು ಪದಗಳ ಅರ್ಥವನ್ನು ನೋಡಿ. ಪದ್ಯದಲ್ಲಿ ಬಂದಿರುವಂತಹ ಪದಗಳ ಅರ್ಥ: ಆದಿ ಎಂದರೆ ಮೊದಲು, ಕೊರಡು ಅಂದರೆ ಒಣ ಮರದ ತುಂಡು, ಕಗ ಎಂದರೆ ಇಲ್ಲಿ ನಾವು ಹಕ್ಕಿ ಅಂತ ಹೇಳ್ತೀವಿ. ಇನ್ನು ಚೈತನ್ಯ ಅಂದರೆ ಚಟುವಟಿಕೆ, ದಗದ ಅಂದರೆ ಕೆಲಸ, ಮತ್ತು ಅಂದರೆ ಮಾದಕತೆ, ಮುಗುಳು ಅಂದರೆ ಮೊಗ್ಗು, ವಾಲಗ ಅಂದರೆ ಓಲಗ ವಾದ್ಯ, ಕಲರವ ಅಂದರೆ ಮೋಹಕ ಧ್ವನಿ, ಕೊನರು ಅಂದರೆ ಚಿಗುರು, ಜಿಗಿತ ಅಂದರೆ ಚಿಗುರಿದ, ತಾರಕ ಎತ್ತರದ ಸ್ವರ, ನೆಲದವ್ವ ಅಂದರೆ ನೆಲದ ಅವ್ವ ಭೂಮಿ ತಾಯಿ ಎಂಬರ್ಥ, ಮುಕ್ತ ಅಂದರೆ ಬಿಡುಗಡೆ ಹೊಂದಿದ ಎಂದು, ವಧು ಎಂದರೆ ಮದುಮಗಳು ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಪದ್ಯವನ್ನು ಆಡುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿಯೋಣ. ಇನ್ನು ಪದ್ಯವನ್ನು ಹಾಡೋಣ. ಯುಗದ ಆದಿಯು ಬಂತು, ಸೋಗದ ಸುಗ್ಗಿಯು ತಂತು, ಜಗಕ್ಕೆಲ್ಲ ಹೊಸ ಕಳೆ ತುಂಬಿತೆಂತು, ಜಗಕ್ಕೆಲ್ಲ ಹೊಸ ಕಳೆ ತುಂಬಿತೆಂತು, ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ, ನೆಲದ ಮನವ ವಧುವೆಯಾದಳಿಂತು, ನೆಲದ ಮನವ ವಧುವೆಯಾದಳಿಂತು. ಸಾಲುಗಳ ಅರ್ಥ ಅಂದರೆ ಯುಗದ ಆದಿಯು ಬಂತು, ಸೋಗದ ಸುಗ್ಗಿಯು ತಂತು. ಇಲ್ಲಿ ಯುಗದ ಆದಿಯು ಬಂತು ಅಂದರೆ ಯುಗಾದಿಯ ಹಬ್ಬ, ಯುಗಾದಿಯ ಸಂದರ್ಭ, ಯುಗಾದಿಯ ಮೊದಲು ಬಂತು, ಯುಗಾದಿಯ ವರ್ಷದ ಮೊದಲಿನಲ್ಲಿ ಬರುವಂತಹ ಹಬ್ಬ ಬಂತು. ಆ ಸಂದರ್ಭದಲ್ಲಿ ಸೊಗದ ಸುಗ್ಗಿಯು ತಂತು, ಅದು ಏನನ್ನು ತಂದಿದೆ? ವರ್ಷದ ಮೊದಲ ಹಬ್ಬ ಅಂದರೆ ಸೊಗಸಾದಂತಹ ಸುಗ್ಗಿಯನ್ನು ತಂದಿದೆ. ಜಗಕ್ಕೆಲ್ಲ ಹೊಸ ಕಳೆಯನ್ನು ತಂದಿದೆ ಈ ಪ್ರಕೃತಿ. ಇಲ್ಲಿ ಯುಗದ ಆದಿಯು ಬಂತು, ಯುಗದ ಆದಿಯು ಅಂದರೆ ಯುಗಾದಿಯ ಹಬ್ಬವು ಯುಗದ ಮೊದಲ ಹಬ್ಬ, ವರ್ಷದ ಮೊದಲ ಹಬ್ಬ ಬಂತು. ಅದು ಹೇಗೆ ಬಂದಿದೆ ಅಂದರೆ ಸೊಗದ ಸುಗ್ಗಿಯನ್ನು ಹೊತ್ತು ತಂದಿದೆ. ಸೊಗಸಾದಂತಹ ಸುಗ್ಗಿಯನ್ನು, ಸೊಗಸಾದಂತಹ ಪ್ರಕೃತಿಯನ್ನು, ಎಲ್ಲ ಕಡೆ ಹಸಿರಾದ ಚಿಗುರು, ಮರ, ಪುಷ್ಪ, ಹೂವು, ಹಣ್ಣು ಬಿಡುವಂತಹ ಸಂದರ್ಭವನ್ನು ವರ್ಷದ ಮೊದಲ ಹಬ್ಬ ಯುಗಾದಿಯು ಹೊತ್ತು ತಂದಿದೆ. ಇದು ಜಗಕ್ಕೆಲ್ಲ ಹೊಸ ಕಳೆಯನ್ನು ತುಂಬಿಕೊಂಡಿದೆ. ಹಾಗೆಯೇ ಬಗೆ ಬಗೆಯ ಬಣ್ಣಗಳನ್ನು ಬರೆದ ಚಿತ್ರದ ಹಾಗೆ, ನೆಲದಮ್ಮ ನವ ವಧುವೆ ಆದಳಿಂತು. ಇಲ್ಲಿ ಬಗೆ ಬಗೆಯ ಅಂದರೆ ಬೇರೆ ಬೇರೆ ರೀತಿಯ ನಾವು ಮರಗಳನ್ನು ನೋಡ್ತೀವಿ. ಆ ಮರಗಳಲ್ಲಿ ಬಿಡುವಂತಹ ಬೇರೆ ಬೇರೆ ರೀತಿಯ ಬಣ್ಣಗಳ ಹೂವುಗಳನ್ನು ನೋಡುತ್ತೇವೆ. ಅವೆಲ್ಲವೂ ಕೂಡ ಹೇಗೆ ಕಾಣಿಸ್ತಾ ಇದೆ ಅಂದರೆ ಚಿತ್ರವನ್ನು ಬಿಡಿಸಿದಾಗ ಎಷ್ಟು ಸೊಗಸಾಗಿರುತ್ತದೆಯೋ ಹಾಗೆಯೇ ಇಲ್ಲಿ ಪ್ರಕೃತಿಯಲ್ಲಿ ಬಿಟ್ಟಂತಹ ವಿಧ ವಿಧದ ಮರಗಳು, ಹೂವು, ಹಣ್ಣು ಎಲ್ಲವೂ ಕೂಡ ಚಿತ್ರದ ಹಾಗೆ ಕಾಣಿಸ್ತಾ ಇದೆ. ನೆಲದಮ್ಮ ಹೇಗೆ ಕಾಣಿಸ್ತಿದ್ದಾಳೆ ಅಂದರೆ ನವ ವಧುವು ಆದಂತೆ ಕಾಣಿಸ್ತಿದ್ದಾಳೆ. ಇಲ್ಲಿ ಯುಗಾದಿಯ ಆರಂಭದ ವರ್ಷದ ಆರಂಭದ ಹಬ್ಬದ ದಿನದಂದು. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ನೋಡೋಣ. ಕುರುಡ ಕೋನಿರಿಸಿ ತುದಿಗೆ ಮುಗುಳ, ನಗೆ ಮುತ್ತಿಟ್ಟು ಬರುಡ ಜೀವಕ್ಕೆ ಬಸತು ಚೈತನ್ಯವು, ಬರುಡ ಜೀವಕ್ಕೆ ಬಸತು ಚೈತನ್ಯವು, ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕ ಕೇರಿ, ಚಿಲಿಪಿಳಿಯು ಕರವಕ್ಕೆ ಮಾತೆರಿದೆ, ಚಿಲಿಪಿಳಿಯು ಕಲರವಕ್ಕೆ ಮಾತೆರಿದೆ.
ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಬಸ ಕಳೆ ತುಂಬಿತೆಂತು ಜಗಕ್ಕೆಲ್ಲ ಬಸ ಕಳೆ ತುಂಬಿತೆಂತು ಇನ್ನು ಸಾಲುಗಳ ಸಾರಾಂಶ ಅಂದರೆ ಕೊರಡು ಅಂದರೆ ಒಣಗಿದ ಮರದ ದಿಮ್ಮಿ ಅಥವಾ ತುಂಡು ಕೊನರಿಸಿ ಅಂದರೆ ಪದದ ಅರ್ಥ ಕೊನರಿಸಿ ಅಂದರೆ ಮೊಗ್ಗು ತುದಿಗೆ ಮುಗುಳ ನಗೆ ಮುತ್ತಿಟ್ಟು ಇಂತಹ ಕೊರಡು ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟು ಮೊಗ್ಗುಗಳಿಗೆ ಮುಗುಳನಿಗೆ ಮುತ್ತಿಟ್ಟು ಬರಡಾದಂತಹ ಜೀವಕ್ಕೆ ಹೊಸ ಚೈತನ್ಯವನ್ನು ತುಂಬಿ ಕೋಗಿಲೆಯ ರಾಗ ಕಂಠ ಮುಕ್ತ ತಾರಕಕ್ಕೇರಿ ಹಾಗೆಯೇ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಚಿಲಿಪಿಲಿಯ ಅಂದರೆ ಹಕ್ಕಿಗಳ ಕಲರವ ಅಂದರೆ ಹಕ್ಕಿಗಳ ಹಾಡಿಗೆ ಮತ್ತೇರಿದೆ ಅಂದರೆ ಸೊಗಸನ್ನು ತುಂಬಿದೆ ಮಾದಕತೆಯನ್ನು ತುಂಬಿದೆ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ ಮತ್ತೇರಿದೆ ಅಂದರೆ ಮಾದಕತೆ ಇಲ್ಲಿ ಪರಿಸರ ಅತ್ಯಂತ ಸೊಗಸಾಗಿ ಮುಗಿಲಿಗೆ ಮುತ್ತಿಟ್ಟಂತೆ ಮೊಗ್ಗುಗಳು ಅರಳಿವೆ ಬರಡು ಜೀವಕ್ಕೆ ಹೊಸ ಚೈತನ್ಯವನ್ನು ತುಂಬಿವೆ ಕೋಗಿಲೆಯ ಕಂಠ ಮುಕ್ತವಾಗಿ ತಾರಕಕ್ಕೆ ಆಕಾಶಕ್ಕೆ ಮುಗಿಲು ಮುಟ್ಟುವಂತೆ ಅದರ ಸೊಂಪಾದ ಹಾಡು ಕೇಳಿಸುತ್ತಿದೆ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಆ ಚಿಲಿಪಿಲಿ ಕೊಟ್ಟುವಂತಹ ಪಕ್ಷಿಗಳ ಒಂದು ಶಬ್ದಕ್ಕೆ ಮಾದಕತೆಯನ್ನು ತಂದುಕೊಟ್ಟಿದೆ ಯುಗದ ಹಾದಿಯಲ್ಲಿ ಬರುವಂತಹ ಯುಗಾದಿಯ ಹಬ್ಬ ಹಾಗೂ ಪ್ರಕೃತಿಯ ಸೊಬಗು ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ನೋಡೋಣ ಮೈ ಕೊಡುವೆಯದ ಜಗ ಕಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಗ ಕೊರಟಂತಿದೆ ಲಘು ಬಗೆಯ ದಗದಗ ಕೊರಟಂತಿದೆ ವಸತು ಜೀವೋಲ್ಲಸ ಜಿಗಿತ ಭಾವ ವಿಲಾಸ ನೆಲಮುಗಿಲ ಬಾಲಗಾವಿ ನಡೆದಂತಿದೆ ನೆಲಮುಗಿಲ ಬಾಲಗಾವಿ ನಡೆದಂತಿದೆ ಸಾಲುಗಳ ಅರ್ಥ ಅಂದರೆ ಮೈ ಕೊಡವೆ ಎದ್ದು ಜಗ ಕಗ ಪಕ್ಷಿ ಪ್ರಾಣಿಗಳು ಇಲ್ಲಿ ಮೈ ಕೊಡವೆ ಅಂದರೆ ತನ್ನ ಮೈಯನ್ನು ಸಡಲಿಸಿ ಮೈ ಕೊಡವೆ ಅಂದರೆ ಮೈಯನ್ನು ಸಡಲಿಸಿ ಎದ್ದ ಜಗತ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂದರೆ ಕಗ ಅಂದರೆ ಹಕ್ಕಿ ಪಕ್ಷಿಗಳು ಹಾಗೂ ಪ್ರಾಣಿಗಳು ಕೂಡ ಲಘು ಬಗೆಯಿಂದ ದಗದಗಕ್ಕೆ ಹೊರಟಂತಿದೆ ಲಘು ಬಗೆಯಿಂದ ಅಂದರೆ ಬೇಗ ಬೇಗ ದಗದಕ್ಕೆ ಹೊರಟಂತಿದೆ ತಮ್ಮ ಪ್ರಯಾಣಕ್ಕೆ ಹೊರಟಂತಿದೆ ಹೊಸತಾದಂತಹ ಜೀವನ ಉಲ್ಲಾಸ ಉಕ್ಕಿ ಬಂದಿದೆ ಚಿಗಿತ ಭಾವ ವಿಲಾಸ ಆ ಒಂದು ಭಾವನೆಗಳ ವಿಲಾಸವೂ ಕೂಡ ಹೊಸದಾಗಿ ಹೊತ್ತು ತಂದಿದೆ ಇಲ್ಲಿ ನೆಲ ಮುಗಿಲ ವಾಲಗವೇ ನಡೆದಂತಿದೆ ನೆಲ ಮುಗಿಲ ವಾಲಗವೇ ನಡೆದಂತಿದೆ ಎಂಬುದಾಗಿದೆ ಸಾಲುಗಳ ಅರ್ಥ ನೆಲ ಯಾವ ರೀತಿ ಇದೆ ಅಂದರೆ ನೆಲ ಮತ್ತು ಮುಗಿಲು ವಾಲಗವೇ ಎದ್ದು ನಡೆದಂತೆ ಕಾಣಿಸ್ತಾ ಇದೆ ಪ್ರಕೃತಿಯ ಸೌಂದರ್ಯ ಇಲ್ಲಿ ಆದಿಯ ಅಂದರೆ ವರ್ಷದ ಆರಂಭದಲ್ಲಿ ಬರುವಂತಹ ಚೈತ್ರ ಮಾಸವು ಎಂಬುದಾಗಿದೆ ಇಲ್ಲಿ ಕವಿಯ ಕಲ್ಪನೆ ಮುಂದುವರಿಯುತ್ತಾ ಸಾಲುಗಳನ್ನು ನೋಡೋಣ ಯುಗದ ಇಂದಿನ ಕೊಳೆಯು ತಿಕ್ಕಿ ಮೈ ತೊಳೆದಂತೆ ನಗುವ ಗೆಲುವಿನ ಮುಖವೆಲ್ಲೆಲ್ಲಿಯೂ ನಗುವ ನಲುವಿನ ಮುಖವೆಲ್ಲೆಲ್ಲಿಯೂ ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹಚ್ಚಿ ಎಲ್ಲರೆದೆಗಳ ತುಂಬಿಸ ವಿಚಿತ್ರವು ಎಲ್ಲರೆದೆಗಳ ತುಂಬಿಸ ವಿಚಿತ್ರವು ಯುಗದ ಆದಿಯು ಬಂತು ಸೊಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಬಸ ಕಳೆ ತುಂಬಿತೆಂತು ಜಗಕ್ಕೆಲ್ಲ ಬಸ ಕಳೆ ತುಂಬಿತಂತು ಇಲ್ಲಿ ಸಾಲುಗಳ ಅರ್ಥ ಅಂದರೆ ಯುಗದ ಇಂದಿನ ಕೊಳೆಯನ್ನು ತಿಕ್ಕಿ ಮೈ ತೊಳೆದಂತೆ ಅಂದರೆ ವರ್ಷ ಪೂರ್ತಿ ಆದಂತಹ ಎಲ್ಲ ನೋವು ನಲಿವುಗಳನ್ನು ಮರೆತು ನೋವು ನಲಿವುಗಳನ್ನು ಕಳೆದು ಇಲ್ಲಿ ಇಂದಿನ ಕೊಳೆಯು ತಿಕ್ಕಿ ಮೈ ತೊಳೆದಂತೆ ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ ಕಾಣಿಸ್ತಾ ಇದೆ ಪ್ರಕೃತಿಯ ಸೌಂದರ್ಯದಿಂದ ಎಲ್ಲೆಲ್ಲಿಯೂ ಕೂಡ ನಗುವಿನ ಮುಖದಂತೆ ಕಾಣಿಸ್ತಾ ಇದೆ ಬೆಲ್ಲಕ್ಕೆ ಬೇವನ್ನು ಸೇರಿಸಿ ಕಳೆದ ಕಹಿಯನ್ನು ಸಿಹಿಯೊಂದಿಗೆ ಬೆರೆಸಿ ಎಲ್ಲರ ಎದೆಗಳನ್ನು ತುಂಬಿಸಿದೆ
ಈ ಸವಿ ಚೈತ್ರವು ಎಲ್ಲರೆದೆಗಳಿಗೆ ಸಂತೋಷವನ್ನು ತಂದಿದೆ ಈ ಸವಿ ಚೈತ್ರವು ಎಂಬುದಾಗಿ ಬಸವರಾಜ ಸಾದರ ಅವರು ತುಂಬ ಸೊಗಸಾದ ಪದ್ಯವನ್ನು ರಚನೆ ಮಾಡಿದ್ದಾರೆ. ಅದೇ ಸವಿ ಚೈತ್ರ. ಇದಾಗಿದೆ 10ನೇ ತರಗತಿಯ 3ನೇ ಪದ್ಯ ಪಾಠ ಸವಿ ಚೈತ್ರ. ಪದ್ಯವನ್ನು ರಚನೆ ಮಾಡಿರುವ ಕವಿ ಬಸವರಾಜ ಸಾದರ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. Yeah.